ನಮಸ್ಕಾರ, ನನ್ನ ಹೆಸರು ನವೀನ್ ಪಿ ಬಿ ಅಂತ ಹೇಳಿ. ಲೆಜೆಂಡ್ ಡೈರೆಕ್ಟ್ರು, ಸಿನಿಮಾದ ನಿರ್ದೇಶಕ ಹಾಗೂ ನಟ. ನಮ್ಮ ಸಿನಿಮಾಗೆ ಅಂದರೆ ಪ್ರತಿ ಸಿನಿಮಾನೂ ಒಂದೊಂದು ಯೂನೀಕ್ ವೇಲಿ ಸಿನಿಮಾ ಮಾಡಬೇಕು ಅಂತ ಹೇಳಿ ಹೊರಡ್ತೀವಿ. ಅಂದರೆ ನನ್ನ ಫಸ್ಟ್ ಸಿನಿಮಾ ಅಭಯ ಅಸ್ತ ಅನ್ನೋ ಸಿನಿಮಾನ ಸೆಲ್ಫಿ ಪೋಸ್ಟ್ ಮುಖಾಂತರ ಒಂದು ಹೊಸ ದಾಖಲೆನ ಸೃಷ್ಟಿ ಮಾಡಿದ್ವಿ. ಎರಡನೇ ಸಿನಿಮಾ ಬಂದು ಭಾರಿಸು ಕನ್ನಡ ಡಿಂಡಿಮವ ಅಂತ ಹೇಳಿ ಮಕ್ಕಳ ಸಿನಿಮಾ. ಮಕ್ಕಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಾಂಗ್ಗೆ ಯಕ್ಷಗಾನ ಗೆಟಪ್ ನ ಹಾಕಿ ಅದರಲ್ಲೊಂದು ಯೂನಿಕ್ನೆಸ್ನ ಮಾಡಿದ್ವಿ. ಅದೇ ರೀತಿಯ ಒಂದು ಲೆಜೆಂಡ್ ಡೈರೆಕ್ಟರ್ಗೂ ಕೂಡ ಮಾಡಬೇಕು ಅಂತ ಹೇಳಿ ಹೊರಟ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಯಾವ ರೀತಿಯಲ್ಲಿ ನಮ್ಮ ಸಿನಿಮಾನ ಅಂದರೆ ಜನ ಒಪ್ಬೇಕು, ಅದನ್ನು ಸುಮ್ಮನೆ ಏನೋ ಮಾಡಿದ್ವಿ ಅನ್ನೋದಕ್ಕಿಂತ ಜನ ಒಪ್ಪಬೇಕು, ಈ ಕರೆಕ್ಟ್ ಇದನ್ನು ಯಾರೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಒಪ್ಬೇಕು ಅಂತ ಹೇಳಿ ಅಂದ್ಕೊಂಡಾಗ ನಾವು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ವಿ. ಇದೇ ರೀತಿ ಸಾವಿರಾರು ಕಾರ್ಯಕ್ರಮಗಳಿಗೆ, ನೂರಾರು ಕಾರ್ಯಕ್ರಮಗಳಿಗೆ ನಮ್ಮನ್ನು ಕರೀತಾರೆ, ಅಲ್ಲೆಲ್ಲ ಹೋಗ್ತೀವಿ ಬರ್ತೀವಿ. ಹಂಗೆ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದು, ಅವತ್ತು ಲೇಟಾಗಿತ್ತು ಬಿಡಿ. ಹೋದಾಗ ನಮ್ಮ ಪ್ರಣವ್ ಸತೀಶ್ ಕೀಬೋರ್ಡಲ್ಲಿ ನುಡಿಸ್ತಿದ್ರು. ಓಕೆ, ಅವ್ನು ನೋಡಿದಾಗ ನನಗೆ ಅನ್ನಿಸ್ತು, ಓಕೆ ಆತನಲ್ಲಿ ಏನೋ ಒಂದು ಕಲೆ ಇದೆ, ನಾವು ಅದನ್ನು ಬಳಸ್ಕೋಬೋದು ಸಿನಿಮಾಗೆ ಅಂತ ಹೇಳಿ. ಆಮೇಲೆ ನೋಡ್ಲಿಕ್ಕೂ ಅಂದರೆ ಎಲ್ರಿಗೂ ಅನಿಸ್ಬೋದು ಏನಪ್ಪಾ ಹಿಂಗೆ ಅಂತೇಳಿ. ನೋಡ್ಲಿಕ್ಕೂ ಅವನೊಂದು ಸ್ವಲ್ಪ ಅಂದರೆ ನಾರ್ಮಲ್ ನಮ್ದು ಎಲ್ಲರ ಥರದ ಅಂದರೆ ಮೈಂಡ್ ಸೆಟ್ ಇರುವಂತಹ ಹುಡುಗ ಅಲ್ಲ ಅಂತ ಕಾಣಿಸಿದ್ರು, ನನಗೆ ಅವತ್ತು ಕಾಣಿಸಿದ್ರು. ನಾನು ಆಮೇಲೆ ಫಸ್ಟು ಅವ್ರ ಅಮ್ಮ ಹತ್ರ ನಾವು ಫಸ್ಟ್ ಮಾತಾಡಿದ್ವಿ ಹೇಗೆ ಅಂತೇಳಿ. ಅವರು ಒಂದು ಎರಡು ಮೂರು ದಿನ ಯೋಚನೆ ಮಾಡಿ ಹೇಳಿ ಆಮೇಲೆ ನಾವು ಮಾಡ್ತೀವಿ ಅಂತ ಹೇಳಿಬಿಟ್ರು. ಬಟ್ ಅವ್ನು ಹೈಪರ್ ಆಕ್ಟಿವ್ ಅನ್ನೋದು ಬಿಟ್ಟರೆ ನಾವು ಅವ್ನ ಜೊತೆ ಹೊಂದ್ಕೊಂಡ್ಬಿಟ್ವಿ ಅಂದರೆ, ಬಟ್ ಇವತ್ತಿನವರೆಗೂ ನಾನು ಮ್ಯೂಸಿಕ್ ಡೈರೆಕ್ಷನ್ ಕೂತ್ಕೊಂಡಾಗ ಅವ್ನು ನಾರ್ಮಲ್ ಹುಡುಗನ ಥರನೇ ನಾನು ಟ್ರೀಟ್ ಮಾಡಿದ್ದೀನಿ. ಆಮೇಲೆ ಎಷ್ಟೋ ಕರೆಕ್ಷನ್ಸ್ ಕೇಳಿದಾಗ ಬೆಳಗ್ಗೆ ಸಂಜೆ ರಾತ್ರಿ ಎಲ್ಲ ಅವ್ನು ಫೋನ್ ಮಾಡಿ ನಾವು ಮಾತಾಡಿದ್ದೀವಿ. ಆಮೇಲೆ ನಾವು ಅನ್ಕೊಳ್ಳೋದು ಇದೆಯಲ್ಲ, ಫಸ್ಟ್ ನಾವು ದೃಢವಾಗಿ ಅನ್ಕೊಳ್ಳೋಕೆ ಶುರು ಮಾಡಿದ್ರೆ ನಾವು ಈತನ ಹತ್ರ ಮಾಡಿಸ್ತೀವಿ ಇಲ್ಲ ಇದನ್ನ ನಾವು ತಗಸ್ತೀವಿ ಕೆಲಸನ ಅಂತ ನಮ್ಮಲ್ಲಿ ಇದ್ದಂದ್ರೆ ನಾವು ಖಂಡಿತವಾಗೂ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಅದೇ ರೀತಿಯಲ್ಲಿ ನಾವು ಈ ಸಿನಿಮಾಗೆ ಈತನ್ನೇ ನಾವು ಏನಕ್ಕೆ ಹಾಕೊಂತಿದ್ದೀವಿ ಅಂತಂದ್ರೆ, ಇದೊಂದು ಲೆಜೆಂಡ್ ಡೈರೆಕ್ಟರ್ ಅನ್ನೋದು ಒಂದು ನಿರ್ದೇಶಕನ ಜೀವನ ಹೇಳಕೊಟ್ಟರು ಕತೆ. ಒಬ್ಬ ನಿರ್ದೇಶಕ ಎಷ್ಟೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೇನೆ ಅಂತ ಹೇಳಿಕೊಟ್ರು ಅಂತ ಕತೆ. ಅಂಥ ಕಷ್ಟಗಳಲ್ಲಿ ಈತನೂ ಒಂದಷ್ಟು ಅಂದರೆ ನಾವು ಆಮೇಲೆ ಏನು ಯಾವುದು ಮ್ಯೂಸಿಕ್ ಮಾಡಿದ್ದಾನೆ ಅಂತೇಳಿ ಹುಡುಕಕ್ಕೆ ಶುರುವಾದಾಗ ಅವ್ನು ಕನಿಷ್ಠ ಹತ್ತತ್ರ ಒಂದು 450 500 ಲೈವ್ ಶೋಗಳನ್ನ ಸ್ಟೇಜ್ ಶೋಗಳನ್ನ ಕೊಟ್ಟಿದ್ದಾನಂತೆ. ಒಂದಷ್ಟು 200-250 ಆಲ್ಬಮ್ ಸಾಂಗ್ಗಳು ಮಾಡಿದ್ದ. ಆಮೇಲೆ ಹೆಸರಾಂತ ದಮಯಂತಿ, ತ್ರಯಂಬಕ, ಆಮೇಲೆ ನಮ್ಮ ಇನ್ನೊಂದು ಯಾವ್ದಪ್ಪ ಮಳೆ ಬಿಲ್ಲು ನೋಡಿ, ಈ ಥರ ಸುಮಾರು ಸಿನಿಮಾಗಳಿಗೆ ಅವನು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಅವನು ಅಸೋಸಿಯೇಟ್ ಆಗಿ ಪ್ರೋಗ್ರಾಮರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಮಾಡಿದ್ದ ಅಂತೇಳಿ. ಆಮೇಲೆ ಇವ್ರ ಗುರುಗಳು ಕಲಾಸಿಪಾಳ್ಯ ಅಂತ ಇದಕ್ಕೆ ಖ್ಯಾತಿಯ ಸಿನಿಮಾದ ಮ್ಯೂಸಿಕ್ ಮಾಡಿದಂಥ ಗುರುಗಳು ಗಣೇಶ್ ನಾರಾಯಣ ಅಂತೇಳಿ, ಅವರ ಪಟ್ಟ ಅಭಿಮಾನಿ ಅವಂಟ ಪಟ್ಟ ಶಿಷ್ಯ ಆಗಿ ಇವನು ಅವ್ರ ಜೊತೆ ಕೆಲಸ ಮಾಡಿದ್ದೆ. 8-10 ವರ್ಷಗಳ ಕೆಲಸ ಮಾಡಿದ ಸುದೀರ್ಘವಾದಂತಹ ಒಂದು ಅಭ್ಯಾಸ ಚೆನ್ನಾಗಿ ನಡೆದಿದ್ದರಿಂದ ನಾವು ಅನ್ಕೊಂಡು ಎಲ್ಲ ಬರೀ ಕೀಬೋರ್ಡ್ ನುಡಿಸ್ತಾನೆ ಅಂತ ಅನ್ಕೊಂಡ್ವಿ. ಬಟ್ ಆಲ್ರೆಡಿ ಅವನು ಎಸ್ಟಾಬ್ಲಿಷ್ ಆಗಿದ್ದಾನೆ. ಬಟ್ ಯಾವುದು ಸಿನಿಮಾಗಳಿಗೆ ಅಂದರೆ ಒಬ್ಬರಿಗೆ ಯಾರಿಗೇ ಒಂದು ಒಳ್ಳೆತನ ತೆಗಿಬೇಕಂದ್ರೆ ಒಂದು ಸ್ವಲ್ಪ ಗಟ್ಟಿಸಿರ್ಬೇಕು, ಅಂದರೆ ಧೈರ್ಯ ಇರಬೇಕು, ಅಂದರೆ ಒಂದು ಮೊಂಡತನ ತಾಯಿ ಆತನಂತ ಮಾಡಿಸ್ತೀವಿ ನನಗೆ. ಬಟ್ ನನಗೆ ಸಿಕ್ಕಿದಂಥ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ನನಗಂತೂ ಭಾಳ ಖುಷಿ ಆಯಿತು. ಹತ್ತತ್ರ ಒಂದು ಸಿನಿಮಾ ಅಂದ್ಕೊಂಡು ಸುಮಾರು ಸಿನಿಮಾಗಳನ್ನ ಮಾಡ್ಸಕ್ಕೆ ಹೊರಟಿದ್ದೀವಿ. ಈ ಲೆಜೆಂಡ್ ಡೈರೆಕ್ಟರ್ ಸಿನಿಮಾಗಳಲ್ಲಿ ಈತನ ಹಾಡುಗಳನ್ನ ಎಲ್ಲರೂ ದೊಡ್ಡ ದೊಡ್ಡ ಸಿಂಗರ್ಸ್ಗಳು ಹಾಡೋಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಅವರೆಲ್ಲರೂ ಮ್ಯೂಸಿಕ್ನ ಕೇಳಿ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಂದಿದ್ದಾರೆ. ಬಟ್ ಯಾರೂ ಕೂಡ ಇವ್ರು ಯಾರೋ ಸ್ಪೆಷಲ್ ವ್ಯಕ್ತಿ ಮಾಡಿದ್ದಾನೆ ಅಂತ ಅನ್ನಿಸ್ಲಿಲ್ಲ, ಸ್ಪೆಷಲ್ ಚೈಂಡ್ ಆಫ್ ಕೈಲ್ಡ್ ಮಾಡಿದ್ದಾನೆ ಅಂತ ಅನ್ನಿಸ್ಲಿಲ್ಲ. ಎಲ್ರಿಗೂ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾನೆ ಅಂತೇಳಿ. ಆಮೇಲೆ ಈತನ ವಿಶೇಷ ಏನಂದ್ರೆ ಒಂದು 30-32 ತರ ಲೈವ್ ಇನ್ಸ್ಟ್ರೂಮೆಂಟ್ ನ ನುಡಿಸ್ತಾನೆ ಈತ. ಅದು ನಮ್ಗೆ ಬಹಳ ಮುಖ್ಯ. ಇವತ್ತು ಒಬ್ಬ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಆದ್ರೂ ಅಷ್ಟು ನುಡಿಸ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಸರಿಗಮ ಸ್ವಪ್ತ ಸ್ವರಗಳ ಯಾವ ಗಂಧಗಳಿಲ್ಲ, ನನಗೆ ಒಬ್ಬ ಕೇಳುವನಾಗಿ ಇಷ್ಟಪಡಕ್ಕೆ ಶುರು ಮಾಡ್ತೀನಿ ಅಷ್ಟೇ. ಆ ಥರದಲ್ಲಿ ನನಗೆ ಪ್ರಣವ್ ಸತೀಶ್ ಸಿಕ್ಕಿದ್ದು. ಆಮೇಲೆ ಈ ಲೆಜೆಂಡ್ ಡೈರೆಕ್ಟರ್ಗೆ ಸಿನಿಮಾಗೆ ದೊರಕಿದ್ದು ನನಗೆ, ಯಾಕಂದ್ರೆ ನನ್ನದೊಂದು ಸ್ವಾರ್ಥ ಇತ್ತು. ಅಂದರೆ ನನ್ನ ಸಿನಿಮಾನ ಎರಡು ಸಿನಿಮಾಗಳು ಇದು ಬುಕ್ ಆಫ್ ರೆಕಾರ್ಡ್ ಆಗಿರೋದು, ಈ ಸಿನಿಮಾ ಬುಕ್ ಆಫ್ ರೆಕಾರ್ಡ್ ಅಂದರೆ ಆ್ಯಟ್ರಿಕ್ ಸಿನಿಮಾ ಆಗಬೇಕು ಅನ್ನೋದು. ಇವಾಗ ಯಾವುದೇ ಒಬ್ಬ ನಿರ್ದೇಶಕನಿಗೆ ಆ್ಯಟ್ರಿಕ್ ಇಟ್ಟು ಆ್ಯಟ್ರಿಕ್ ಇದು ಅನ್ನೋದೊಂದಿರುತ್ತೆ. ಆ ಟೈಮ್ಗೆ ನನ್ನ ಜೊತೆಗೆ ಸಹಕರಿಸಿ ನನ್ನ ಜೊತೆಗೆ ನಿಂತಂಥವನು ನಮ್ಮ ಪ್ರಣವ್. ಬಟ್ ಒಂದು ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ನೀವೆಲ್ಲರೂ ಕೇಳ್ತೀರಿ ಸಾಂಗ್ಗಳೆಲ್ಲ ತುಂಬ ಕೇಳ್ತೀರಿ. ಬಟ್ ಇದೇ ಇವನಲ್ಲಿ ವಿಶೇಷ ಏನಂದರೆ ಒಬ್ಬ ನಿರ್ದೇಶಕನ ಲೈಫ್ ಸ್ಟೈಲ್ಗೆ ಕಷ್ಟ ನೋಡಿದಂತಹ ಇಡೀ ಸಿನಿಮಾ ಕಾಮಿಡಿ ಜನರಲ್ಲಿ ಹೋಗುವಂಥ ವಿಶೇಷ. ಒಬ್ಬ ನಿರ್ದೇಶಕನ ಕಷ್ಟ ಒಡಲಾಟಗಳನ್ನ ತೊಡಲಾಟಗಳು ಏನು ಅನ್ನೋದನ್ನ ಒಂದು ತಮಾಷೆ ಮೂಲಕ ಹೊರಡಕೊಟ್ಟಿದ್ದೀವಿ. ಆಮೇಲೆ ಒಂದು ತಮಾಷೆ ಸಿನಿಮಾ ಮಾಡಬೇಕು ಅಂದ್ರೆ ಬಹಳ ಅನುಭವ ಇರೋಂಥವ್ರು ಬೇಕು. ಆಮೇಲೆ ಬಹಳ ನೊಂದಿರೋರು ಬೇಕು. ಅಂದ್ರೆ ನೊಂದಿರೋನೆ ಒಬ್ಬ ಕಮಿಡಿಯನ್ ಹತ್ರ ಬಹಳ ನೋವಿನ ವಿಷಯಗಳಿರ್ತವೆ. ಅವನು ತುಂಬಾ ನೋವಿದ್ದಾಗ ಹೊರಗಡೆ ಪ್ರಪಂಚಕ್ಕೆ ನಕ್ಸಕ್ಕೆ ಶುರು ಮಾಡಕ್ ಸಾಧ್ಯ. ಅಷ್ಟೆಲ್ಲವೂ ನೋವು ಉಂಡಂತವನು. ಆಮೇಲೆ ಈತನೂ ಒಂದಷ್ಟು ಅನುಭವಗಳೆಲ್ಲ ಇರುವಂತಹ ಅನುಭವಗಳನ್ನ ಸೇರಿಸಿ ಈಗ ಲೆಜೆಂಡ್ ಡೈರೆಕ್ಟರ್ಗೆ ಅನುಭವದಲ್ಲಿ ಹಾಕ್ತಾ ಇದ್ದೀವಿ. ಇದನ್ನ ಯಾರು ಇವತ್ತಿನವರೆಗೂ ನನ್ನ
ಇದು ತಿಳುವಳಿಕೆ ಪ್ರಕಾರ ಯಾರು ಈ ತರ ಸ್ಪೆಷಲ್ ಅಂದ್ರೆ ಹೈಪರ್ ಆಕ್ಟಿವ್ ಅಂದ್ರೆ ತುಂಬಾ ಇದಿರ್ತಾರಲ್ಲ ಹೈಪರ್ ಆಕ್ಟಿವ್ ಇವ್ರತನ ಬಗ್ಗೆ ಪ್ರಜಾವಾಣಿಲೂ ಬಂದಿತ್ತು, ಆರ್ಟಿಕಲ್ ಎಲ್ಲವೂ ಬಂದಿತ್ತು. ಅದೆಲ್ಲವೂ ನೋಡಿ ನಮಗೂ ಒಂಥರ ಖುಷಿ ಅನಿಸ್ತು. ನಾನು ಸುಮ್ಮನೆ ಅವನು ನುಡ್ಸೋದನ್ನ ನೋಡಿ ನಾನು ಖುಷಿ ಪಟ್ಟಿದ್ದೆ. ಅದ್ರ ಜೊತೆಗೆ ಈಗ ದೊಡ್ಡ ಮನೆ ಅವ್ರದ್ದು ರಾಜ್ಕುಮಾರ್ ಅವ್ರ ಮೊಮ್ಮಗನ ಬರ್ತ್ಡೇ ಕೂಡ ಅವರಲ್ಲೂ ಲೈವ್ ಇನ್ಸ್ಟ್ರೂಮೆಂಟ್ ನುಡಿಸ್ದೆ, ಅವ್ರದ್ದು ಸಿನಿಮಾನು ಕೂಡ ಅವ್ನು ಮಾಡ್ತಿದ್ದಾನೆ. ಫಸ್ಟ್ ಟೈಮ್ ನಮ್ಮ ಬ್ಯಾನರ್ ಅಲ್ಲಿ ನವಿಲುಗರಿ ಸಿನಿಮಾಸ್ ಬ್ಯಾನರ್ ಇಂದ ಲಾಂಚ್ ಆಗ್ತಿದ್ದಾನೆ, ನಾಮವನ್ನು ಹೊರಗೆ ತರ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ನ ಟ್ಯಾಲೆಂಟ್ ನ ಶೋಕೇಸ್ ಮಾಡಕ್ ಒಂದು ಜಾಗ ಮಾಡ್ಕೊಡ್ತಿದೀವಿ ಅನ್ನೋದೊಂದು ಇದೆಯಲ್ಲ, ಅದು ಬಹಳ ಖುಷಿಯಾದ ವಿಚಾರ. ನಮ್ಮ ನವಿಲುಗರಿ ಸಿನಿಮಾಸ್ ವತಿಯಿಂದ ಸಾಕಷ್ಟು ಜನ ಈ ತರ ಹೊಸ ಹೊಸ ಪ್ರತಿಭೆಗಳನ್ನ ಹೊರ ಪ್ರಯತ್ನ ಮಾಡಿದ್ದೀವಿ. ಇದು ಇನ್ನೊಂದು ಮುತ್ತನ್ನ ನಾವು ಮತ್ತೆ ಹೊರಗಡೆ ತರ್ತಿದ್ದೀವಿ. ನೀವೆಲ್ಲರೂ ಸಹಕಾರ ಇರಲಿ, ಸಪೋರ್ಟ್ ಇರಲಿ, ಲೆಜೆಂಡ್ ಡೈರೆಕ್ಟರ್ ಮೇಲೆ ಇರಲಿ ಅಂತ ಕೇಳ್ಕೊಂತಿದ್ದೀನಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಪ್ರಣವ್ ಸತೀಶ್. ಇಲ್ಲಿವರೆಗೂ ನಾನು ನಮ್ಮ ಗುರುಗಳಾದಂಥ ಆರ್ ಎಸ್ ಗಣೇಶ್ ನಾರಾಯಣ್ ಸರ್ ಅವ್ರ ಜೊತೆ ಮ್ಯೂಸಿಕ್ ಪ್ರೋಗ್ರಾಮರ್ ಆಗಿ ಅವ್ರ ಜೊತೆ ಒಂದಷ್ಟು ಆಲ್ಬಮ್ಸ್ಗೆ ಮೂವೀಸ್ಗೆ ಎಲ್ಲ ಕೆಲಸ ಮಾಡಿದ್ದೀನಿ. ಸೊ ಈಗ ಪ್ರೆಸೆಂಟ್ಲಿ ನವಿಲುಗರಿ ಸಿನಿಮಾಸ್ ಅವ್ರ ಕಡೆಯಿಂದ ಲೆಜೆಂಡ್ ಡೈರೆಕ್ಟರ್ ಮೂವಿ ಲಾಂಚ್ ಆಗಿದೆ, ಅದಕ್ಕೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆಯ್ಕೆ ಆಗಿದ್ದೇನೆ. ಸೊ ನವೀನ್ ಪಿ ಬಿ ಅವರು ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ನಾನು ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಮೊದಲನೇ ಕ್ಲೈಮ್ಯಾಕ್ಸ್ ಸಾಂಗು ನಮ್ಮ ಗುರುಗಳಾದಂಥ ಗಣೇಶ್ ನಾರಾಯಣನ್ ಸರ್ ಅವರು ಹಾಡ್ತಾ ಇದ್ದಾರೆ, ಸೆಕೆಂಡ್ ಸಾಂಗು ನೀತು ಸುಬ್ರಹ್ಮಣ್ಯಂ ಅವ್ರು ಹಾಡ್ತಾ ಇದ್ದಾರೆ, ಇನ್ನೊಂದು ಸಾಂಗು ರಾಕೇಶ್ ಅಡಿಗ ಅವ್ರು ಹಾಡ್ತಾ ಇದ್ದಾರೆ, ಇನ್ನೊಂದು ಸಾಂಗು ಪೊಲೀಸ್ ಸುಬ್ರಹ್ಮಣ್ಯ ಅವರು ಹಾಡ್ತಾ ಇದ್ದಾರೆ. ಸೊ ಇವ್ರಿಗೆಲ್ಲ ನಾನು ತುಂಬು ಹೃದಯವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ನಮ್ಗೆ ಆಶೀರ್ವಾದ ಮಾಡಿ. ಮತ್ತೆ ನಿಮಗೆ ಸಾಂಗ್ಸ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಪ್ಲೀಸ್ ಬ್ಲೆಸ್ಸಸ್. ಸೊ ಲೆಜೆಂಡ್ ಡೈರೆಕ್ಟರ್ ಟೀಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬಹಳ ಸಂತೋಷವಾದ ಒಂದು ಸನ್ನಿವೇಶದ ದಿನ. ಆಕ್ಚುಲಿ ಹೇಳಬೇಕಾದ್ರೆ ಪ್ರಣವ್ ಮ್ಯೂಸಿಕ್ ಡೈರೆಕ್ಟರ್ ಆಗ್ತಾ ಇದ್ದಾನೆ. ಮೊಟ್ಟ ಮೊದಲ ಬಾರಿಗೆ ಲೆಜೆಂಡ್ ಡೈರೆಕ್ಟರ್ ಅಂತ ಒಂದು ಸಿನಿಮಾಗೆ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಿದ್ದಾನೆ. ಇವತ್ತು ಒಂದು ಸಾಂಗ್ ರೆಕಾರ್ಡ್ ಮಾಡಿದ್ವಿ, ಟೈಟಲ್ ಟ್ರ್ಯಾಕ್ ಲೆಜೆಂಡ್ ಡೈರೆಕ್ಟರ್ ಟೈಟಲ್ ಟ್ರ್ಯಾಕು. ಅದನ್ನು ಡೈರೆಕ್ಷನ್ ಮಾಡ್ತಾ ಇರೋದು ನವೀನ್ ಅಂತ, ಮತ್ತು ಇದರ ಲಿರಿಕ್ಸ್ ಬರ್ತಿರೋದು ಪೃಥ್ವಿ ಸೋಲಂಕಿ ಅಂತ. ಎಲ್ಲ ಒಂದು ಯಂಗ್ ಟೀಮ್ ಸೇರಿಕೊಂಡು ಈ ಒಂದು ಫಿಲಮ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಈ ಸಾಂಗ್, ಕಂಪೋಸಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಎಷ್ಟೋ ನನ್ನ ಹಳೆ ಚಿತ್ರಗಳಲ್ಲಿ ನೀವು ನೋಡಿರ್ಬೋದು, ಆಕರಾಲ್ ರಥ ಆಗಿರ್ಬೋದು, ದಮಯಂತಿ ಆಗಿರ್ಬೋದು, ತ್ರಯಂಬಕಂ ಆಗಿರ್ಬೋದು, ಎಲ್ಲ ಸಿನಿಮಾಗಳಿಗೆ ಜೊತೆ ಕೆಲಸ ಮಾಡಿದ್ದಾನೆ. ಇವಾಗ ಮೊಟ್ಟ ಮೊದಲ ಬಾರಿಗೆ ಅವನೇ ಇಂಡಿವಿಜುವಲ್ ಆಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾಯಿದ್ದಾನೆ. ಸೊ ನನ್ನ ಕಡೆಯಿಂದ ಅವನಿಗೆ ಆಲ್ ಬೆಸ್ಟ್ ವಿಶಸ್, ಮೇ ಆಲ್ ಗುಡ್ ಹ್ಯಾಪನ್ ಟು ಹಿಮ್. ಅವನಿಗಿರೋ ಟ್ಯಾಲೆಂಟು, ಅವನಿಗಿರೋ ಒಂದು ಮ್ಯೂಸಿಕ್ ನಾಲೆಜು ಎಲ್ಲನೂ ಖಂಡಿತವಾಗ್ಲೂ ನೀವು ಅವನ ಸಾಂಗ್ಸ್ ಮೂಲಕ ನೀವು ಕೇಳ್ತೀರಾ. ಅವನು ಒಳ್ಳೇದಾಗಲಿ, ತುಂಬ ಸಕ್ಸಸ್ ಆಗಲಿ ಅಂತ ನಾನು ಕೇಳ್ಕೊತೇನೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.